ಅದಾದ ನಂತರ ಬೆಳಗ್ಗೆ ಏನಾಯಿತು ಅಂತ ಹೇಳಿದರೆ, ನೆನ್ನೆ ಕೋವಿಡ್ ಸೆಂಟ್ರಿಗೆ ಒಳಗಡೆ ಯಾವೊಂದು ಹುಡುಗಿ ಅವ್ರ ತಂದೆಗೆ ಏನಾಗಿತ್ತು, ಒಂದು ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಆಗಿದ್ದರಿಂದಾಗಿ ಅಲ್ಲಿ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿಸ್ ನಾವೆಲ್ಲ ಹಾಸ್ಪಿಟಲಿಗೆ ಏನು ಹೋಗಿ ವಿಸಿಟ್ ಮಾಡಿ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಕೋವಿಡ್ ಸೆಂಟ್ರ್ ಬೇರೆ ಇದ್ರೆ ಅಲ್ಲಿಂದ ಓಡ್ಕೊಂಡು ಬಂದು ಅಡ್ಡ ಹಾಕಿದ್ಲು. ಆಮೇಲೆ ನಾನೇನು ಮಾಡಿದೆ, ಸರ್ ನೀವು ಹೋಗಿ ಸರ್ ನಾನು ಅದನ್ನು ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹುಡುಗಿನ, ಆಮೇಲೆ ಹುಡುಗಿ ನಮಗೆ ಇದು ಇದಕ್ಕೆ ಕೋವಿಡ್ ಸೆಂಟ್ರ್ ಒಳಗಡೆ ಕರ್ಕೊಂಡು ಹೋದ್ಲು, ತಂದೆ ಪರಿಸ್ಥಿತಿ ಹಿಂಗಿದೆ ನೋಡಿ ಕೂರಿಸಿದರೆ ಅಂತ. ಕೊನೆಗೆ ಆಕ್ಸಿಜನ್ ಕೊಡಿಸಿದೆ, ಎಲ್ಲ ಆಯಿತು. ಅಲ್ಲಿ ತುಂಬ ಗೊಂದಲಗಳಿತ್ತು. ಕೊನೆಗೆ ಡೀನ್ ಅವ್ರನ್ನು ಕೂಡ ಕರೆದೆ, ಯಾವ್ಯಾವ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇದೆ ಅವರಿಗೊಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೂಡ ಅಟ್ಯಾಚ್ ಆಗಿರ್ತದೆ, ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಿಗೆ ಕೆ ಆರ್ ಹಾಸ್ಪಿಟಲ್ ಏನಿದೆಯಲ್ಲ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದಾರೆ. ಇದಕ್ಕೆ ಡೀನ್ ಇರ್ತಾರೆ, ಇವರು ಯಾರು ಕಂಟ್ರೋಲಿಗೂ ಬರಲ್ಲ, ಡಿ ಎಚ್ ಹೋದ್ರೆ ಅದನ್ನು ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಇರ್ತಾರೆ. ಆದರೆ ಡೀನ್ ಇದ್ದಾರಲ್ಲ ಅವ್ರು ಯಾರು ನಮಗೆ ಅಕೌಂಟೇಬಲ್ ಆಗಿರಲ್ಲ, ಅವರಿಗೆ ಸರ್ವ ಸ್ವಾತಂತ್ರ್ಯನೂ ಕೂಡ ಇರ್ತದೆ. ತುಂಬ ಸರಿ ನಾವು ಅದನ್ನು ಅವರಿಗೆ ಇದನ್ನು ಹೀಗೆ ವ್ಯವಸ್ಥೆನ ಸರಿ ಮಾಡಬೇಕು, 900ಕ್ಕಿಂತ ಹೆಚ್ಚು ಜನ ಪೇಷಂಟ್ಸ್ ಇದ್ದಾರೆ ಅಲ್ಲಿ, ಕೋವಿಡಿಗೆ ಸಂಬಂಧಪಟ್ಟವರಿಗೆ ಒಂದು 600 ಪೇಷಂಟ್ ಇದ್ದಾರೆ. ನಮ್ಮಲ್ಲಿ ಇರುವಂಥದ್ದು ಅದೊಂದೇ ಒಂದು ಸರಿಯಾದ ಆಸ್ಪತ್ರೆ, ತುಂಬ ಕೊರತೆಗಳಿದೆ, ಇದನ್ನೆಲ್ಲ ಸರಿ ಮಾಡಬೇಕು ಅಂತ ನಾವು ಎಷ್ಟು ಸಾರಿ ಹೇಳಿದ್ರು ಕೂಡ ಅದರಲ್ಲಿ ಬದಲಾವಣೆ ಆಗ್ತಿರಲಿಲ್ಲ. ನಾನು ಇವತ್ತೇನು ಮಾಡಿದ್ರು, ಮಧ್ಯಾಹ್ನ 3:30ಗೆ ಒಂದು ಮೀಟಿಂಗ್ ಕರೆದು ಬೆಳಗ್ಗೆ ಹೋಗಿ ಎಲ್ಲ ವ್ಯವಸ್ಥೆ ಬೇರೆದೆಲ್ಲ ವ್ಯವಸ್ಥೆನ ಮಾಡಿ, ಝೂಗೂ ಹೋಗಿ ಪ್ರಾಣಿಗಳಿಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ನೋಡಿ ಸಂಜೆ ಬಂದಾದಮೇಲೆ ಈ ಮೀಟಿಂಗ್ ತೊಗೊಂಡು, ಈ ಮೀಟಿಂಗ್ ಒಳಗಡೆ ನಾವೇನು ಮಾಡಿದ್ದು, ಬೆಡ್ ವ್ಯವಸ್ಥೆನೂ ಕೂಡ ಸರಿ ಮಾಡೋಣ. ಅದಕ್ಕೆ ಶುಕ್ರವಾರದಷ್ಟರೊಳಗಡೆ ನಮ್ಮ ಏನು ಬಿ ಬಿ ಎಂ ಪಿನಲ್ಲಿ ಇವಾಗ ಏನೋ ಅದರ ಸಾಫ್ಟ್ವೇರ್ನ ಸರಿ ಮಾಡ್ತಾರೆ, ಆ ಟೀಮ್ ಜೊತೆನೂ ನಂದ ನಿಲಕಣಿಯವರ ಟೀಮು ಏನು ಮಾಡ್ತಿದೆ ತೇಜಸ್ವಿ ಸೂರ್ಯ ಅವರ ಪ್ರಯತ್ನದ ನಂತರ ಅವ್ರ ಜೊತೆ ನಾವು ಕೂಡ ನಮಗೂ ಹೆಲ್ಪ್ ಮಾಡಿ ಅಂತೇಳಿದ್ರು, ಅವ್ರು ರೆಡಿ ಮೈಸೂರಿಗೆ ಬಂದು ನಾವು ಹೆಲ್ಪ್ ಮಾಡ್ತೀವಿ ಅಂತೇಳಿ ಹೇಳಿದರು. ಅಷ್ಟರೊಳಗಡೆ ನಮ್ದು ಏನು ನಮ್ಮ ಗೌರ್ಮೆಂಟ್ ಕೋಟ ಪ್ರೈವೇಟ್ ಹಾಸ್ಪಿಟಲಲ್ಲಿ ಎಷ್ಟು ಕೊಡಬೇಕು ಅದನ್ನು ಕೂಡ ಪಕ್ಕ ಎಲ್ಲ ರೆಡಿ ಮಾಡಿಕೊಂಡು ಶುಕ್ರವಾರಕ್ಕೆ ನಮ್ಮದು ವೆಬ್ಸೈಟಲ್ಲಿ ನಾವೆಲ್ಲದನ್ನು ಕೂಡ ಕೊಟ್ಬಿಡಬೇಕು. ಪ್ರತಿದಿನ ಆಯಾ ದಿನದ ಡೀಟೇಲ್ಸನ್ನು ಕೊಡಬೇಕು ಅಂತೇಳಿ ಹೇಳಿಬಿಟ್ಟು ಎಲ್ಲ ವ್ಯವಸ್ಥೆನ ಮಾಡಿ ಮೀಟಿಂಗು ಕೂಡ ಮಾಡಿದು. ಮಾಡುವಾಗ ನಾನು ಹೇಳಿದೆ, ಇದು ಏನು ಡೀನ್ ಅವ್ರ ಕಂಟ್ರೋಲಲ್ಲಿ, ಏನು ಮೈಸೂರದು ಕೆ ಆರ್ ಹಾಸ್ಪಿಟಲ್ ಇದೆ, ಕೆ ಆರ್ ಹಾಸ್ಪಿಟಲ್ಗೆ ಹೊಂದ್ಕೊಂಡಾಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ 270 ಬೆಡ್ಸ್ ಇದೆ, ಅದು ಅವ್ರ ಕಂಟ್ರೋಲಲ್ಲೇ ಬರ್ತದೆ. ಹಾಗೆ ಏನು ಟ್ರಾಮಾ ಸೆಂಟ್ರು ಅವ್ರ ಕಂಟ್ರೋಲಲ್ಲೇ ಬರ್ತದೆ. ಸರ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ, ಇದನ್ನು ನಾವು ಒಂದು ಟಾಸ್ಕ್ ಫೋರ್ಸ್ ಅಂತ ಇದಕ್ಕೆ ಮಾಡಿದಲ್ಲೇ ನಾವು ಇದನ್ನು ಕಂಟ್ರೋಲಿಗೆ ತೊಗೊಳೋಕ್ಕಾಗಲ್ಲ, ಇದನ್ನು ವ್ಯವಸ್ಥೆನ ಸರಿ ಮಾಡಲಿಕ್ಕಾಗಲ್ಲ ಅಂತೇಳಿ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ಕೇಳಿದಾಗ, ನೀವೆಲ್ಲ ಯಾರ್ಯಾರು ಇದರೊಳಗಡೆ ಇನ್ವಾಲ್ವ್ ಆಗ್ತೀರಿ ಅದ್ರ ಬಗ್ಗೆ ಒಂದು ಪಟ್ಟಿ ಮಾಡಿ ನಾಳೆ ಕೊಡಿ, ನಾನು ಅವನು ನಾಳೆನೇ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದರು. ಸರಿ, ನಾನು ಹೋಗಿ ಬಂದು ನಮ್ಮ ಮೂಡ ಅಧ್ಯಕ್ಷರಾಗಿರುವಂತಹ ರಾಜೀವ್ ಅವರಿಗೆ, ನಮ್ಮ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಕೌಟಿಲ್ಯ ರಘು ಅವರಿಗೆ, ಹಾಗೆ ನಮ್ಮ ಏನು ಜಂಗಲ್ ದಾಳಜಸ್ಸಿನ ಅಧ್ಯಕ್ಷರಾಗಿರುವಂತಹ ಅಪ್ಪಣ್ಣ ಅವರಿಗೆ ಎಲ್ಲ ಮಾತಾಡಿ ನಾವೆಲ್ಲ ಒಂದು ಟೀಮ್ ಮಾಡಿಕೊಂಡು ಇದು ಥರ್ಡ್ ವೇವಿಗೆ ನಾವು ಅಷ್ಟರೊಳಗಡೆನಾದ್ರೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ನಮಗೆ 3,000-4,000 ಬೆಡ್ ಇರಬೇಕು, ನಮ್ಗೆ ಯಾವುದೇ ಕೊರತೆ ಮುಂದಾಗಬಾರ್ದು ಅಂತ ಹೇಳಿಬಿಟ್ಟು ನಾನು ಅವರಿಗೆ ಮಾತಾಡಿ ನಾವು 4 ಜನನೂ ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀವತ್ಸ ಅವ್ರನ್ನು ಕೂಡ ನಾವು ಈ ಟೀಮಿಗೆ ಹಾಕ್ಕೊಳ್ಳೋಣ. ಯಾಕಂದರೆ ನಾವು ಶುಕ್ರವಾರದಿಂದ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಏನು ನಾವು ಫುಡ್ಡಿಗೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದನ್ನು ಕೂಡ 3,000 ಊಟ ಬರ್ತದೆ, ಅವು ಇನ್ನೂ 2,000 ಬೇಕಾದ್ರೆ ಜಾಸ್ತಿ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡೋದಕ್ಕೆ ವ್ಯವಸ್ಥೆ, ಜೊತೆಗೆ ಕೆ ಆರ್ ಹಾಸ್ಪಿಟಲ್ಗೆ ಎಕ್ಸ್ಕ್ಲೂಸಿವ್ ಆಗಿ 1,000 ಊಟನ ನಾವು ಕೊಡೋದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಎಲ್ಲ ಯೋಚನೆ ಮಾಡಿ ಕೊನೆಗೆ ಹೊರಗಡೆ ಬಂದು ಕಾರಲ್ಲಿ ಬರ್ತಿದ್ದೆ. ಅಷ್ಟೊತ್ತಿಗೆ ಡಾಕ್ಟರ್ ಸಂತೃಪ್ತು ನಮ್ಮ ಶಾಂತವೇರಿ ಗೋಪಾಲಗೌಡ ಹಾಸ್ಪಿಟಲ್ನ ಮಾಲೀಕರು ಹೌದು, ಅವರು ನನಗೆ ಕಾಲ್ ಮಾಡಿದರು. ಬೆಳಗ್ಗೆ ನಾನು ಅವ್ರದೇ ಹಾಸ್ಪಿಟಲ್ಗೆ ಒಬ್ಬರು ಪೇಷಂಟನ್ನು ನೋಡಲಿಕ್ಕೆ ಅಂತ ಹೋಗಿದ್ದೆ. ಆಗ ಒಂದು ಇದು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ರ್ಯಾಟನ್ನು ಮಾಡಿಸಿದೆ, ನೆಗೆಟಿವ್ ಬಂತು. ಅದು ಯಾವುದಕ್ಕೂ ಇರಲಿ ಅಂತೇಳಿ ಹೇಳ್ಬಿಟ್ಟು, ಸರ್ ನನಗೆಲ್ಲ ಓಡಾಡ್ತಿದ್ದೀನಿ, ಒಂದೊಂದ್ಸರಿ ಡಿಟೆಕ್ಟ್ ಆಗಿರಲ್ಲ, ಒಂದು ಸಿ ಟಿ ಸ್ಕ್ಯಾನು ಮಾಡಿಬಿಡೋಣ. ಸಿ ಟಿ ಸ್ಕ್ಯಾನ್ ಮಾಡಿದ್ರೆ ಸಿ ಟಿ ಸ್ಕ್ಯಾನು ಫುಲ್ ಕ್ಲಿಯರ್ ಇತ್ತು, ಏನು ತೊಂದರೆ ಇಲ್ಲ ಅಂದರು. ಅದಾದಮೇಲೆ ಆಯಿತು, ಯಾವುದಕ್ಕೊಂದು ಈ ರ್ಯಾಟನ್ನು ನಂಬ್ಕೊಳ್ಳೋಕ್ಕಾಗಲ್ಲ, ಒಂದು ಆರ್ ಟಿ ಪಿ ಸಿ ಆರ್ನು ಮಾಡಿಬಿಡಿ, ಯಾಕಂದರೆ 20 ದಿನದ ಹಿಂದೆನೂ ಮಾಡಿಸಿದ್ದೆ, ಯಾವುದಕ್ಕೂ ಮಾಡಿ ಓಡಾಡ್ತಿರ್ತೀನಲ್ಲ ಅಂತೇಳಿ ಹೇಳಿಬಿಟ್ಟು ನಾನು ಅವರಿಗೆ ಕೊಟ್ಬಿಟ್ಟು ಬಂದೆ. ಈ ಮೀಟಿಂಗ್ ಎಲ್ಲ ಮುಗಿಸಿ ಹೋಗ್ತಾ ಇರಬೇಕಾದ್ರೆ, ಸರ್ ವಾಪಸ್ ಬನ್ನಿ, ಹಿಂಗೆ ನೀವು ಪಾಸಿಟಿವ್ ಇದ್ದೀರಿ ಅಂತಂದರು. ಸರ್ ನಾನು ಅಲ್ಲಿಗೆ ಹೋಗಿ ಆ ಪಾಸಿಟಿವ್ ಅದನ್ನು ರಿಪೋರ್ಟು ನೋಡಿ ಮತ್ತೊಂದ್ಸರಿ ಬ್ಲಡ್ ಟೆಸ್ಟಿಗೆಲ್ಲ ಕೊಟ್ಟು ಎಲ್ಲ ಕ್ಲಿಯರ್ ಇದೆ, ಏನು ತೊಂದರೆ ಇಲ್ಲ. ಆದರೆ ಒಂದೇನು ಅಂತಂದರೆ ಇನ್ನೊಂದು 4-5 ದಿನ ಐಸೋಲೇಟ್ ಆಗಬೇಕು. ಐಸೋಲೇಟ್ ಆದ ನಂತರ ಅಲ್ಲಿವರೆಗೂ ಏನು ಅಂತಂದರೆ ಫೋನಲ್ಲೇ ನಾನು ಆಪ್ರೇಟ್ ಮಾಡಬೇಕು. ಆಕ್ಸಿಜನ್ ಸಪ್ಲೈ ಈಗ ನನಗೆ ಪಾಸಿಟಿವ್ ಆಗಿದೆ ಅಂತ ನೀವೆಲ್ಲ ಗೆಟ್ ವೆಲ್ ಸೂನು ಅದು ಇದು ಎಲ್ಲ ಹಾಕ್ತಾಯಿರ್ತೀರಿ. ದಯವಿಟ್ಟು ಯಾರು ಕೂಡ ನನಗೆ ನೀವೇನು ಇದು ಮಾಡ್ಕೊಳ್ಬೇಡಿ. ನನ್ನ ಡ್ಯೂಟಿ, ನಾನೊಬ್ಬ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಈ ಮಧ್ಯದಲ್ಲೂ ಕೂಡ ಎಲ್ಲ ಕೆಲಸವನ್ನು ನಾನು ಖಂಡಿತ ಮಾಡ್ತೇನೆ. ಹಾಸ್ಪಿಟಲ್ದು ನನಗೇನು ಅನ್ಇಂಟ್ರಪ್ಟೆಡ್ ಆಗಿ ಆಕ್ಸಿಜನ್ ಸಪ್ಲೈ,
ಮೈಸೂರಿನ ಎಲ್ಲ ಆಸ್ಪತ್ರೆಗಳಿಗೂ ಹಾಗೂ ಏನು ಮಂಡ್ಯಕ್ಕೆ ಕೋಟ ಕೊಡಬೇಕು ಚಾಮರಾಜನಗರ ಕೋಟ ಕೊಡಬೇಕು ಅದನ್ನು ಪರ್ಸನಲಿ ಮಾನಿಟರ್ ಮಾಡ್ತೀನಿ ಏನು ತೊಂದರೆ ಆಗದಾಗೆ ನಾನು ನೋಡ್ಕೊಳ್ತೀನಿ ಏನು ಚಿಂತೆ ಮಾಡುವಂಥ ಅಗತ್ಯನೂ ಕೂಡ ಇಲ್ಲ ಒಂದೇ ಒಂದು ಬೇಸರ ಏನು ಅಂತಂದರೆ ನಾಳೆ ಒಂದು ಟಾಸ್ಕ್ ಫೋರ್ಸ್ ಅಂತ ಅನೌನ್ಸ್ ಮಾಡಿಸ್ಕೊಂಡು ಕೇರ್ ಹಾಸ್ಪಿಟಲ್ನಲ್ಲಿ ಒಂದು ಆ ಪರಿಸ್ಥಿತಿಯನ್ನು ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಅದನ್ನೆಲ್ಲ ಸೆಟ್ರೇಟ್ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಹಿನ್ನಡೆ ಆಯಿತು ನಾಲ್ಕೈದು ದಿನ ನಾನು ಹೊರಗಡೆನೇ ಇರಬೇಕಾಗುತ್ತೆ ಯಾಕಂದರೆ ನಾನು ಹೋಗಿ ನನಗೆ ಏನು ನಾನು ಹೋಗಿ ನುಗ್ಗೋಣ ಅಂತಂದ್ರೂ ಕೂಡ ಅದು ಬೇಜವಾಬ್ದಾರಿತನ ಆಗಿಬಿಡ್ತದೆ ಯಾಕಂದರೆ ಪಾಸಿಟಿವ್ ಇರೋ ಟೈಮ್ ಒಳಗಡೆ ಹೊರಗಡೆ ಹೋಗುವಂಥದ್ದು ಅದಕ್ಕೋಸ್ಕರ ನಾನೆಲ್ಲೂ ಹೋಗಲ್ಲ ನಾನು ನಾರ್ಮಲ್ ಆಗಿದ್ದೀನಿ ಏನು ತೊಂದರೆ ಇಲ್ಲ ನಿಮ್ಮ ಆಶೀರ್ವಾದ ಪ್ರೀತಿಯಿಂದ ಇಲ್ಲಿವರೆಗೂ ಬಂದಿದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ಖಂಡಿತ ನಾನು ಎಲ್ಲ ಕೆಲಸನೂ ಮಾಡಿಕೊಡ್ತೀನಿ ಇದೇ ಥರ ನೀವು ನಿಮ್ಮ ಸಹಕಾರನೂ ಕೂಡ ಇರಲಿ ಆಮೇಲೆ ನಾನು ಇವತ್ತು ನನಗೆ ಪಾಸಿಟಿವ್ ಬಂದಿದೆ ಅಂತ ಹೇಳಿದ ಕೂಡಲೇ ನಾನು ನಿಮಗೆ ಒಂದು ಸಜೆಷನ್ ನನಗೆ ಕೊಡೋವಂಥದ್ದು ಏನು ಅಂತಂದರೆ ನನ್ನ ಅದು ಒಂದು ಹಾಸ್ಪಿಟಲ್ ಒಂದು ಉದಾಹರಣೆ ಕೊಡ್ತೀನಿ ಒಂದು ಲೇಡಿ ಗಳೋ ಅಂತ ಹತ್ಕೊಂಡ್ಬಂದರು ಹತ್ಕೊಂಡು ಬಂದ್ಬಿಟ್ಟು ನಮ್ಮ ಯಜಮಾನ್ರು ನೋಡಿ ಅಡ್ಮಿಟ್ ಮಾಡ್ಕೊಳ್ತಿಲ್ಲ ಅಡ್ಮಿಟ್ ಮಾಡ್ಕೊಳ್ತಿಲ್ಲ ಅಂತಂದರು ಸರಿ ಆಯಿತು ನಾನು ಅವರಿಗೆ ಏನಾಯಿತು ಅಂತ ಹೊರಗಡೆ ಇದು ಏನು ಹಿಂದೆ ಜಯದೇವ ಹಾಸ್ಪಿಟಲ್ಲು ಮೈಸೂರಿಗೆ ಕೆ ಆರ್ ಹಾಸ್ಪಿಟಲ್ನ ಆವರಣದ ಒಳಗಡೆ ಇತ್ತಲ್ಲ ಅದನ್ನೇ ಕೋವಿಡ್ ಸೆಂಟರ್ ಮಾಡಿದ್ವಿ ಪಕ್ಕದಲ್ಲಿ ಸೈಡಲ್ಲಿ ಅವರು ಮಲ್ಕೊಂಡಿದ್ದಾರೆ ಅಮ್ಮ ಜೋರಾಗಿ ಹೇಳ್ತಾ ಇದ್ದಾರೆ ಅಮ್ಮ ಒಂದು ನಿಮಿಷ ಆರಾಮಾಗಿರಿ ಅಂತ ಹೇಳಿಬಿಟ್ಟು ಕೊನೆಗೆ ಡಾಕ್ಟ್ರನ್ನ ಕರೆದ್ಬಿಟ್ಟು ಆಕ್ಸಿಮೀಟ್ರ್ನಲ್ಲಿ ಅವ್ರದ್ದು ಬೆರಳಿಗೆ ಹಾಕಿ ನಾವು ನೋಡಿದ್ದು ನೋಡಿದರೆ ಅವ್ರದ್ದು 94-95 ಇದೆ ಆಕ್ಸಿಜನ್ ಇದು ಸ್ಯಾಚುರೇಷನ್ನು ಆದರೂ ಕೂಡ ಏನಾಗೋಗ್ಬಿಡುತ್ತೆ ಅಂತಂದರೆ ಒಂದೇ ಸರಿ ಇದು ಬಂದಾದ ಕೂಡಲೇ ಏನು ಸತ್ಯ ಹೋಗ್ಬಿಟ್ಟ ಮನುಷ್ಯ ಅಂತೇಳಿ ಹೇಳಿಬಿಟ್ಟು ಜೊತೆಯವರು ಮನೆ ಮಂದಿ ಎಲ್ಲ ಏನು ಆಯಿತು ಪ್ಯಾನಿಕ್ ಏ ಬೆಡ್ಡನ್ನು ಒಂದು ರಿಸರ್ವ್ ಮಾಡಿ ಅದು ಮಾಡಿ ಇದು ಮಾಡಿ ಈ ಪ್ಯಾನಿಕ್ಕಿಂದ ಆಚೆ ಬನ್ನಿ ನೀವು ಇವ್ರಗಡೆ ಜೀವ ಭಯ ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತದೆ ಇನ್ನೂ ಜಾಸ್ತಿ ಬದುಕಬೇಕು ಅಂದರೆ 100 ವರ್ಷ ದೇವರು ಆಯುಷ್ ಕೊಟ್ಟರು ಕೂಡ ಇನ್ನೂ ಬದುಕಬೇಕು ಅನ್ನೋದು ಆಸೆ ಇರ್ತದೆ ಆಯಿತಾ ಸಾವು ಅನ್ನೋದು ಎಲ್ಲರಿಗೂ ನಿಶ್ಚಿತ ಅಂದ್ರೂ ಕೂಡ ದುಡ್ಡು ಮಾಡ್ತಾನೆ ಇರ್ತಾರೆ ಜನ ಲೂಟಿ ಹೊಡಿತಾನೆ ಇರ್ತಾರೆ ಇದು ಹ್ಯೂಮನ್ ಇದು ಒಂದು ಟೆಂಡೆನ್ಸಿ ಅದನ್ನು ಏನು ಅದರಿಂದ ಎಲ್ಲರೂ ಮೀರಿ ಬರೋಕ್ಕಾಗತ್ತೆ ಅಂತ ನಾನು ಹೇಳಲ್ಲ ಆದರೆ ಇಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾರಿಗೆ ಬಂತು ಅಂತ ತಿಳ್ಕೊಳ್ಳಿ ನೀವು ಅಕ್ಕಪಕ್ಕದವರು ಹಿಂಗಾಗಿದೆ ಅಂತ ಹೆದರಿಸಾರ್ಧ ಸಾಯಿಸೋದು ಬಿಟ್ಬಿಡಿ ಸ್ವಲ್ಪ ತಾಳ್ಮೆಯನ್ನು ಅವರಿಗೆ ಧೈರ್ಯವನ್ನು ಹೇಳಿ ಮನೆಯಲ್ಲೇ ಏನು ನಮ್ಮ ಡಾಕ್ಟರ್ ಗಿರಿಧರ ಕಜೆ ಏನೋ ಹೇಳಿರ್ತಾರೆ ಮನೆಯಲ್ಲೇ ಏನು ಮಾಡ್ಬೋದು ಕಷಾಯ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಮನೆ ಮೆಡಿಕೇಷನು ತಕ್ಷಣಕ್ಕೆ ಅದನ್ನೊಂದು ಸ್ವಲ್ಪ ಗಂಟ್ಲನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಅದನ್ನು ಮಾಡಿ ಆಮೇಲೆ ಮೆಡಿಕೇಷನ್ ನಿಮ್ಗೆ ಯಾರಿಗೆ ರೋಗ ಸಿಂಪ್ಟಮ್ಸ್ ಬಂತು ಅಂದರೆ ಇಮ್ಮಿಡಿಯೇಟಾಗಿ ಒಂದು RT-PCR ಟೆಸ್ಟನ್ನು ಮಾಡಿಸ್ಬಿಟ್ಟು ಅಲ್ಲಿವರೆಗೂ ಐಸೋಲೇಟ್ ಆಗಿಟ್ಕೊಂಡು ಮೆಡಿಕೇಷನ್ನ ಪ್ರಾರಂಭ ಮಾಡಿಸ್ಬಿಡಿ ತಕ್ಷಣಕ್ಕೆ ಮಾಡಿಸ್ತು ಅಂತಂದರೆ ಯಾವ ಸಮಸ್ಯೆಗಳು ಆಗಲ್ಲ ಏನಾಗುತ್ತೆ ಅಂತಂದರೆ 8-10 ದಿನ ಆದ್ರೂ ಕೂಡ ಬಂದಿರ್ತದೆ ಊರೆಲ್ಲ ಓಡಾಡ್ಕೊಂಡಿರ್ತದೆ ಲಂಗಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿದ ಕೂಡಲೇ 25ಗೆ ನಿಮಗೆ 20ವರೆಗೂ ಬಂದುಬಿಟ್ಟಿರುತ್ತೆ ಆಮೇಲೆ ಗುಳವ ಅಂತ ಬಂದುಬಿಡ್ತಾರೆ ಇಲ್ಲ ಹೋಗ್ಬಿಟ್ರು ಅಂತೇಳಿ ಹೇಳ್ಬಿಟ್ಟು ವೆಂಟಿಲೇಟರ್ ಬೇಕು ಅದೇ ಬೇಕು ಅಂತ ಡಾಕ್ಟ್ರಿಗಿಂತ ಮೊದಲು ನೀವೇ ಡಿಸೈಡ್ ಮಾಡ್ಕೊಂಬಂದ್ಬಿಡ್ತೀರಿ ಅಫ್ಕೋರ್ಸ್ ಸಮಸ್ಯೆ ಇದೆ ವೆಂಟಿಲೇಟರ್ ಸಮಸ್ಯೆ ಇದೆ ಆಕ್ಸಿಜನೇಟೆಡ್ ಬೆಡ್ ಸಮಸ್ಯೆ ಇದೆ ICU ಬೆಡ್ಸದ ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗಳಿದೆ ಅದ್ರ ಮಧ್ಯದಲ್ಲೂ ಕೂಡ ಈ ಹೆದರಿಸೋದಿದೆಯಲ್ಲ ಪಕ್ಕದಲ್ಲಿ ಕೂತ್ಕೊಂಡು ಒಂಥರ ಈ ಪ್ಯಾನಿಕ್ ಬಟನನ್ನು ಪ್ರೆಸ್ ಮಾಡೋದಿದೆಯಲ್ಲ ಇದು ಅದಕ್ಕಿಂತಲೂ ಡೇಂಜರಸ್ ಇದೆ ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ಮನೆಯಲ್ಲಿ ಯಾರಿಗೆ ಬಂದ್ರೂ ಕೂಡ ಧೈರ್ಯ ಹೇಳಿ ಏನೂ ಆಗಲ್ಲ ಅಂತ ಹೇಳಿ ನಾವು ಇದ್ದೀವಿ ಅಂತ ಹೇಳಿ ಅವರದ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಆದರೆ ಹತ್ರಕ್ಕೆ ಹೋಗುವಂಥದ್ದಕ್ಕೆ ತೀರಾ ಹೋಗಿ ಹತ್ರಕ್ಕೆ ಹೋಗಿ ತಲೆ ಕೊಡೋಕ್ಕೆ ನೀವು ಹೋಗೋಕೆ ಹೋಗಬೇಡಿ ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೂಡಲೇ ಅವ್ರನ್ನ ಐಸೋಲೇಟ್ ಮಾಡಿ ಪ್ರತಿನಿತ್ಯನೂ ಕೂಡ ಏನೋ ಒಂದು ಆಕ್ಸಿಮೀಟ್ರನ್ನು ಆದರೆ ಆಕ್ಸಿಮೀಟ್ರನ್ನ ಶಕ್ತಿ ಇದ್ದವ್ರು ತೊಗೊಂಡು ಅದನ್ನು ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅವ್ರಿಗೆ ಏನಾದ್ರೂ ಕಫ ಜಾಸ್ತಿ ಆಯಿತು ಏನಾದರೂ ಹಿಂಗೆ ವೀಸಿಂಗ್ ಪ್ರಾಬ್ಲಮ್ಮು ಈ ಥರದ್ದು ಆಯಿತು ಅಂತೇಳಿ ಹೇಳಿದರೆ ಆಗ ನಮಗೆ ಫಸ್ಟು ನೀವು ಒಂದ್ಸರಿ ಹೇಳಿರಿ ನಮ್ಮ ಏನು ಆರೋಗ್ಯ ಸೇತುನಲ್ಲೂ ಕೂಡ ಅಪ್ಲೋಡ್ ಕೂಡ ನೀವು ಮಾಡಿರಿ ಜೊತೆಗೆ ಯಾವ್ದಾದ್ರು ವಾರ್ ರೂಮಿಗೆ ಫೋನ್ ಮಾಡಿಬಿಟ್ಟು ಹಿಂಗಾಗಿದೆ ಅಂತಲೂ ಕೂಡ ಮಾಹಿತಿನೂ ಕೂಡ ಕೊಟ್ಟಿರಿ ಅದಾದ ನಂತರ ಅವರಿಗೆ ಒಂದು ವೇಳೆ ಈಗ ಐಸೋಲೇಷನಲ್ಲಿ ಇಟ್ಟಿರಿ ಅವರಿಗೆ ತುರ್ತಾಗಿ ಅಗತ್ಯನ ಬಂತು ಅಂತ ಹೇಳಿದ ಕೂಡಲೇ ನೀವು ಅವ್ರನ್ನ ಅಲ್ಲಿಗೆ ಅಡ್ಮಿಟ್ ಮಾಡಿರಾಯಿತು ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ ನಾನು ಯಾವಾಗಲೂ ಕೂಡ ಅವೈಲೇಬಲ್ ಇರ್ತೀನಿ ತಲೆ ಕೆಡಿಸ್ಕೊಳ್ಬೇಡಿ ಬಟ್ ಆದರೆ ನೀವೆಲ್ಲರೂ ಕೂಡ ಜನಕ್ಕೆ ಈ ಸಂದರ್ಭದಲ್ಲಿ ಸಾಂತ್ವನದ ಮಾತಾಡೋಕ್ಕೆ ಹೋಗ್ಬೇಡಿ ಆತ್ಮಸ್ಥೈರ್ಯ ತುಂಬುವಂತ ಮಾತಾಡಿ ಸಾಂತ್ವನ ಅಂತಂದರೆ ಏನೋ ಆಗೋಗ್ಬಿಟ್ಟಿದೆ ಅಯ್ಯೋ ಗೆಟ್ವೆಲ್ಸೂನು ನೋಡಿ ಇಲ್ಲೂ ಆಗ್ತಾಯಿದ್ದೀರಿ ನೀವು ಗೆಟ್ವೆಲ್ಸೂನು ಅಂತ ಹಾಕಕ್ಕೆ ಹೋಗ್ಬೇಡಿ ಆಯಿತು ಆರು ಕೇರ್ಫುಲ್ಲಾಗಿ ಇರಪ್ಪ ಕಾಳಜಿ ತಗೋ ಅಂತ ಹೇಳಿ ಅಷ್ಟೇ ಎಲ್ರಿಗೂ ಅದನ್ನೇ ಮಾಡಿ ಏನೋ ಆಗ್ಬಿಡ್ತು ಅಂತಂದರೆ ನೀವು ಗೆಟ್ವೆಲ್ಸೂನು ಅಂತ ಹೇಳ್ಕೊಡ್ಲ ಏನೋ ಆಗ್ಬಿಟ್ಟಿದೆ ಅವ್ನು ಸಹಾಯ ಕೊಟ್ಟಿದ್ದಾನೆ ಅವನು ಏ ಬೇಗ ಗುಣಮಕ್ಕನ ಆಗಲಿ ಅಂತ ಆಯಿತಾ ನೀವು ಈ ಜನಕ್ಕೆ ಎದುರಿಸೋದನ್ನು ಬಿಟ್ಬಿಟ್ಟು ನೀವು ಧೈರ್ಯವನ್ನು ತುಂಬಿತು ಅಂತ ಹೇಳಿದರೆ ಅವರು ಆದಷ್ಟು ಬೇಗ ರಿಕವರಿ ಆಗ್ತಾರೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಂಡು ನಾಳೆನೂ